ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿ ಗಿಡ್ಡನಹಳ್ಳಿ ಸರ್ಕಾರಿ ಶಾಲೆಯ ಆವರಣ ಈಗ ದನಗಳ ಕಟ್ಟುವ ಕೊಟ್ಟಿಗೆಯಾಗಿ ಮಾರ್ಪಾಡಾಗಿದೆ. ಹಲವಾರು ವರ್ಷಗಳ ಹಿಂದೆ ಆರಂಭವಾದ ಬುಕ್ಕಪಟ್ಟಣ ಹೋಬಳಿ ಗಿಡ್ಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕೆಗೆ ಮಕ್ಕಳ ದಾಖಲಾತಿ ಆಗದೆ ಶೈಕ್ಷಣಿಕ ವರ್ಷವೇ ಮುಚ್ಚುವ ಹಂತದಲ್ಲಿದೆ. ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬುನಾದಿಯಾಗಿರುವ ಈ ಶಾಲೆಯಲ್ಲಿ ಸ್ವಂತ ನಿವೇಶನ, ಕಟ್ಟಡ, ಆವರಣ, ಶೌಚಾಲಯ, ಅಡುಗೆ ಕೋಣೆ ವ್ಯವಸ್ಥೆ ಎಲ್ಲ ಅಗತ್ಯಗಳನ್ನು ಒಳಗೊಂಡಿದೆ. ಯಾವುದೇ ಸೌಲಭ್ಯಗಳ ಕೊರತೆ ಇಲ್ಲದಿದ್ದರೂ ಮುಚ್ಚಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದು ತಲುಪಿದೆ. ಒಂದರಿಂದ ಐದನೇ ತರಗತಿವರೆಗೂ ಶಾಲೆ ನಡೆಯುತ್ತದೆ. ಆದರೆ ಸರ್ಕಾರಿ ಶಾಲೆ ಎಂಬುದಾಗಿ ಉಳ್ಳವರು ಖಾಸಗಿ ಶಾಲೆಗಳ ಕಡೆ ಮುಖ ಮಾಡಿ ಮಧ್ಯಮ ವರ್ಗದವರಿಗೆ ಸರ್ಕಾರದ ಶಾಲೆಗಳು ಗಗನ ಕುಸುಮವಾಗಿದೆ. ಕಳೆದ ವರ್ಷ ದಾಖಲಾತಿ 5-6 ಮಕ್ಕಳು ದಾಖಲಾಗಿದ್ದು ಈ ವರ್ಷ 3 ಬೇರೆ ಶಾಲೆಗೆ ಸೇರಿಸಲಿದ್ದಾರೆ. ಸುತ್ತಲಿನ ಮಕ್ಕಳೆಲ್ಲ ಇಷ್ಟರಲ್ಲೇ ಬೇರೆ ಶಾಲೆಗೆ ಸೇರಿದ್ದರಿಂದ ಇನ್ನು ಇಲ್ಲಿ ಹೊಸ ಸೇರ್ಪಡೆ ಆಸೆ ಇಲ್ಲ. ಆದ್ದರಿಂದ 3 ಬೇರೆ ಶಾಲೆಗೆ ಹೋಗಲಿದ್ದಾರೆ. ಆಗ ಈ ಶಾಲೆ ಶೂನ್ಯ ಮಕ್ಕಳ ಶಾಲೆ ಆಗಲಿದೆ. ಯಾವೂರು? ಗಿಡ್ನಹಳ್ಳಿ. ಹಾಂ, ಏನು ಈ ಸ್ಕೂಲಿನ ಸಮಸ್ಯೆ? ಏನು ನಿನ್ನ ಹೆಸರು? ನನ್ನ ಹೆಸರು ಚಿಕ್ಕರಪ್ಪ. ಹಾಂ, ಸ್ಕೂಲಿನ ಸಮಸ್ಯೆ ಏನು? ಏನು ಸರ್? ಸ್ಕೂಲಿನ ಸಮಸ್ಯೆ ಏನು? ಇದೇ ಗಾರ್ಮೆಂಟ್ಗೆಲ್ಲ ಸೇರಿಸ್ತಾರೆ ಹುಡುಗರನ್ನ. ಇಲ್ಲಿಗೆ ಬಡವ್ರ ಮಕ್ಕಳಿಗೆ ತೊಂದರೆ ಆಗುತ್ತೆ. ಎಷ್ಟು ದಿವಸದಿಂದ ಬಾಕ್ಲಾಕೈತೆ ಸ್ಕೂಲು? ಈಗ ಆಗಲೇ ಸುಮಾರು 1 ವಾರ ಆಗೈತೆ ಸರ್. ಮೇಷ್ಟ್ರು? ಮೇಷ್ಟ್ರು ಪಾಪ ಮೇಷ್ಟ್ರದ್ದೇನು ತೊಂದರೆ ಇಲ್ಲ ಬರೋರು. ಮೇಷ್ಟ್ರದ್ದೇನು ತೊಂದರೆ ಇಲ್ಲ. ಎಲ್ಲ ಹುಡುಗರನ್ನೆಲ್ಲ ಯಾವಾಗ ಸ್ಕೂಲ್ಗಳಿಗೆ ಇತ್ತ ಅತ್ತ ಹೊರಗಡೆ ಕಳಿಸಿರ ಮೇಷ್ಟ್ರಿಗೆ ಹುಡುಗರು ಇಲ್ದಂಗೆ ಆಯ್ತು. ಮೇಷ್ಟ್ರು ಹೊರಟು ಹೋಗ್ಬಿಟ್ರು ಪಾಪ. ಮೇಷ್ಟ್ರದ್ದೇನು ತೊಂದರೆ ಇಲ್ಲ ಸರ್. ಮೇಷ್ಟ್ರದ್ದೇನು ತೊಂದರೆ ಇಲ್ಲಪ್ಪ ಪಾಪ ಅವ್ರು ಅಂತ ಊರಲ್ಲ. ಇದು ಗಿಡ್ನಹಳ್ಳಿ. ಗಿಡ್ನಹಳ್ಳಿ ಇದಕ್ಕೆ ಶಾಲೆಗೆ ಮಕ್ಕಳು ಇಲ್ದಲ್ಲೇ ಬಾಕ್ಲು ಹಾಕಿವ್ರು ಸರ್. ಎಷ್ಟರಿಂದ ಎಲ್ಲಿವರೆಗೂ ನಡೀತಿತ್ತು? ಅದಾಗಲೇ ಇಲ್ಲಿಗೆ 25 30 ವರ್ಷದಿಂದ ನಡೀತಿತ್ತು ಸರ್. ಯಾವ ಕ್ಲಾಸಿಂದ ಸ್ಟಾರ್ಟು? ಇದು 1ನೇ ಕ್ಲಾಸ್ನಿಂದ. ಎಲ್ಲಿವರೆಗೂ? 5ರ ತನಕ. 5ರ ತನಕ. ಎಷ್ಟು ದಿವಸ ಆಯ್ತು ಬಾಕ್ಲಾಕಿ? ಬಾಕ್ಲಾಕಿ 20 ದಿನ. ಉಳ್ಳವರು ಖಾಸಗಿ ಶಾಲೆಗೆ ಸೇರಿಸಿದ್ದಾರೆ. ಆದರೆ ಮಧ್ಯಮ ವರ್ಗದ ಜನರು ದೂರದ ಸರ್ಕಾರಿ ಶಾಲೆಗೆ ಕಳುಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲಸ ಕಾರ್ಯವನ್ನು ಬಿಟ್ಟು ಶಾಲೆಗೆ ಬಿಡಲು ಮತ್ತು ಕರೆತರಲು ಹೋಗಬೇಕು. ಮಳೆ ಬಂದರೆ ಸಮಸ್ಯೆ ಹೆಚ್ಚು. ಹತ್ತಿರದ ಶಾಲೆ ತೆರೆದಿದ್ದರೆ ಎಲ್ಲವೂ ಅನುಕೂಲ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ.